ಒಮ್ಮೆ ಒಬ್ಬ ಅರಸನು ಕುಂಬಾರನ ಮನೆಗೆ ಹೋಗಿ 100 ಗಡಿಗೆಗಳನ್ನು ಖರೀದಿಸಿದನು. ಅದರ ಬೆಲೆ ಮುಚ್ಚಳ ಸೇರಿಸಿ 1 ಗಡಿಗೆಗೆ 30 ರೂಪಾಯಿಗಳು ಆದವು. ಅವೆಲ್ಲವುಗಳನ್ನು ಅರಮನೆಗೆ ತಂದು ಅವುಗಳಲ್ಲಿ 1 ಮಾತ್ರ ಚಿನ್ನ, ರತ್ನ, ವಜ್ರ, ವೈಡೂರ್ಯಗಳನ್ನು ತುಂಬಿಸಿ ಮುಚ್ಚಿ ಬೇರೆ ಗಡಿಗೆಗಳೊಂದಿಗೆ ಸೇರಿಸಿ ಇಟ್ಟನು. ಈಗ ಅದರ ಬೆಲೆ 30 ರೂಪಾಯಿಗಳಿಗಿಂತ ಹೆಚ್ಚಾದ ಬೆಲೆಯಾಗಿದೆ. ಅದು ಹೊರನೋಟಕ್ಕೆ ನೋಡಲು ಎಲ್ಲಾ ಗಡಿಗೆಗಳಂತೆ ಕಂಡರೂ ಅದು ಇತರ ಗಡಿಗೆಗಳಿಗಿಂತಲೂ ಶ್ರೇಷ್ಠವೂ ಬೆಲೆ ಬಾಳುವಂತದ್ದೂ ಆಗಿದೆ. ಒಂದು ವೇಳೆ ಅರಸನ ಬಳಿಗೆ ಗಡಿಗೆಗಳನ್ನು ಮಾರಿದ ಕುಂಬಾರನು ಬಂದು, ನೀವು ಖರೀದಿಸಿದ ಗಡಿಗೆಗಳನ್ನು ಹಿಂದಕ್ಕೆ ಪಡೆಯುವ ಬೇಡಿಕೆಯನ್ನು ಇಟ್ಟಾಗ ಅರಸನು ಹಿಂದಕ್ಕೆ ಕೊಡುವನಾ? ಖಂಡಿತ ಇಲ್ಲ. ಯಾಕಂದರೆ ಆ 100 ಗಡಿಗೆಗಳಲ್ಲಿ ತನ್ನ ನಿಕ್ಷೇಪವನ್ನು ಇಟ್ಟಿರುವ ಗಡಿಗೆಯೂ ಇರುವುದಲ್ಲವೇ? ನೋಡಿರಿ ಪ್ರಿಯರೇ, ದೇವರು ಪ್ರತಿ ಮಾನವನಲ್ಲಿ ಒಂದೊಂದು ನಿಕ್ಷೇಪವನ್ನು ಇಟ್ಟಿದ್ದಾನೆ. ಹೊರಗಿನ ತೋರಿಕೆಯಲ್ಲಿ ನಾವು ಏನೂ ಇಲ್ಲದ ಗಡಿಗೆಗಳಾಗಿಯೇ ಇರಬಹುದು, ಆದರೆ ಒಳಗೆ ಒಳ್ಳೆ ಗುಣ, ಸ್ವಭಾವ, ಪ್ರೀತಿ ಎಂಬ ನಿಕ್ಷೇಪಗಳುಂಟು. ಅವುಗಳನ್ನು ನಾವು ಉಪಯೋಗಿಸಿ ಒಳ್ಳೆ ಮಾನವರಾಗಿ ಜೀವಿಸೋಣವೇ? ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಬೈಬಲ್ ಹೇಳುತ್ತದೆ.